ನಮಸ್ತೆ ವೀಕ್ಷಕ್ರೆ ನಾನು ಈ ದಿನ ಮಿಲ್ಕ್ ಪೌಡರ್ ಇಲ್ಲದೆ ಕೋವ ಇಲ್ಲದೆ ಮನೆಯಲ್ಲಿರುವಂಥ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ದಿಢೀರಾಗಿ ಬೇಕ್ರಿ ಶೈಲಿಯ ಬರ್ಫಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಈ ರೀತಿ ಬರ್ಫಿ ಮಾಡಬಹುದು ಹಾಗೆ ದಿಢೀರಾಗಿ ಮಾಡಬಹುದು ಈಗ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಬಾಯ್ಲಿಟ್ರೆ ಕರ್ಗೋ ಹಾಗೆ ಇರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಬರ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬರ್ಫಿ ಟ್ರೇಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೇ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಬರ್ಫಿ ಟ್ರೇ ಇದ್ರೆ ಉಪಯೋಗಿಸಿ ಇಲ್ಲ ಅಂತಂದರೆ ತಟ್ಟೆಗೆ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಂಡೆ ಸಾಕು ನಂತರ ಬೇಕಿಂಗ್ ಪೇಪರ್ ಹಾಕೊಳ್ತಾ ಇದ್ದೀನಿ ಹಾಗೆ ಬೇಕಿಂಗ್ ಪೇಪರ್ ಕೂಡ ಇಲ್ಲಿ ಆಪ್ಷನಲ್ ಉಪಯೋಗಿಸೋದ್ರಿಂದ ಬರ್ಫಿ ತೆಗಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಇಲ್ಲ ಅಂತಂದರೆ ತಟ್ಟೆಗೆ ತುಪ್ಪ ಸ್ಪ್ರೆಡ್ ಮಾಡಿಟ್ಕೊಂಡೆ ಸಾಕು ಈಗ ಬೇಕಿಂಗ್ ಪೇಪರ್ ಮಲ್ಲೂ ಕೂಡ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಕಟ್ ಮಾಡಿರುವಂಥ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಬಾದಾಮಿನ ಸಣ್ಣದಾಗಿ ಹೆಚ್ಚು ಉಪಯೋಗಿಸಿದ್ರೆ ಸಾಕು ಬಾದಾಮಿ ಇಲ್ಲ ಅಂತಂದರೆ ಉಪಯೋಗಿಸ್ಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಬಾದಾಮಿ ಉಪಯೋಗಿಸೋದ್ರಿಂದ ಬರ್ಫಿನ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ಈಗ ಒಂದು ಬೌಲ್ ಇಟ್ಟಿದ್ದರೆ ಬೌಲ್ ಮೇಲೆ ಜರಡಿ ಇಟ್ಟಿದ್ದೀನಿ ಹಾಗೆ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಥವಾ ಚಿರೋಟಿ ರವೆ ಉಪಯೋಗಿಸ್ಕೊಳ್ಳಿ ಈಗ ಒಂದ್ಸರಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ರವೆ ಮತ್ತು ಕಡಲೆ ಹಿಟ್ಟಿನಲ್ಲಿ ಗಂಟು ಕಳಿದರೆ ಅದೆಲ್ಲ ಹೊರಟೋಗುತ್ತೆ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಈ ಬೌಲ್ನ ಹಾಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಕಪ್ ಗಿನ್ನ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ತುಪ್ಪನ ಪ್ಯಾನ್ಗೆ ಹಾಕಬೇಕಾದ್ರೆ ಒಟ್ಟಿಗೆ ಹಾಕಬೇಡಿ ಮೊದಲಿಗೆ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಕೊಳ್ಳಿ ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ್ನ ಕಡಿಮೆ ಇಟ್ಟಿದ್ದೀನಿ ತುಪ್ಪ ಕರಗಿದ ನಂತರ ಕಡಲೆ ಹಿಟ್ಟು ಮತ್ತು ರವೆ ಮಿಶ್ರಣ ಹಾಕೊಳ್ತಾ ಇದೀನಿ ಹಾಗೆ ಊರಿನ ಆದಷ್ಟು ಮೀಡಿಯಂ ಗಿನ್ನ ಸ್ವಲ್ಪ ಕಡಿಮೆ ಅಥವಾ ಲೋ ಗಿನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಈ ರೀತಿ ರವೆ ಮತ್ತು ಕಡಲೆ ಹಿಟ್ಟಿನ ಮಿಶ್ರಣ ಹುರಿದಿಟ್ಕೊಳ್ಳಿ ತುಪ್ಪದಲ್ಲಿ ಕಡಲೆ ಹಿಟ್ಟಿನ ಮಿಶ್ರಣ ಬೇರೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ರೀತಿ ಮಿಕ್ಸ್ ಮಾಡೋದರಿಂದ ಮಿಶ್ರಣ ಕಪ್ಪಾಗೋದಿಲ್ಲ ಅಂತ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದೀನಿ ನಂತರ ಮತ್ತೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಉಪಯೋಗಿಸೋ ಅವಶ್ಯಕತೆ ಇಲ್ಲ ನೀವೇನಾದರೂ ಒಟ್ಟಿಗೆ ತುಪ್ಪ ಹಾಕಿಬಿಟ್ಟೆ ಜಾಸ್ತಿ ಪ್ರಮಾಣದಲ್ಲಿ ತುಪ್ಪ ಅದಕ್ಕೋಸ್ಕರ ಅದಕ್ಕೋಸ್ಕರಷ್ಟೇ ಈ ರೀತಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಹಾಗೆ ಈ ರೀತಿ ಗಂಟ್ಗಳಿದ್ರೆ ಗಂಟ್ಗಳನ್ನೆಲ್ಲ ನೀಟಾಗಿ ಒಡೆದಿಟ್ಕೊಳ್ಳಿ ಅವಾಗ ಮಿಶ್ರಣ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಅವಾಗ ಕಡಲೆ ಹಿಟ್ಟಿನ ಬಣ್ಣ ಬದಲಾಗೋದಿಲ್ಲ ಮತ್ತೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ ಅಂತಷ್ಟೇ ಈಗ ನೋಡಿ ತುಪ್ಪ ಎಲ್ಲ ಕಡೆ ಬೆರ್ತಿದೆ ಈಗ ಉಳಿದಿರುವಂತ ತುಪ್ಪ ಕೂಡ ಹಾಕೊಳ್ತಾ ಇದೀನಿ ಕೇವಲ ಅರ್ಧ ಕಪ್ ಪ್ಲಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹೆಚ್ಚಿಗೆ ಉಪಯೋಗಿಸಿದ್ರೆ ಸಾಕು ಈ ರೀತಿ ಬರ್ಫಿ ಮಾಡ್ಕೋಬಹುದು ಈಗ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟಿನಲ್ಲಿ ಎಲ್ಲಾದರೂ ಗಂಟುಗಳಿದ್ರೆ ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿಕೊಂಡು ಗಂಟುಗಳನ್ನ ಒಡೆದು ನಂತರ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಈ ಮಿಶ್ರಣ ತೆಳುವಾಗಬೇಕು ಮತ್ತು ತುಪ್ಪ ನಿಧಾನಕ್ಕೆ ರಿಲೀಸ್ ಆಗುತ್ತೆ ಅಲ್ಲಿವರೆಗೂ ಹುರಿದಿಟ್ಕೋಬೇಕಾಗುತ್ತೆ ಈಗ ನೋಡಿ ಮಿಶ್ರಣ ತೆಳುವಾಗಲಿಕ್ಕೆ ಶುರುವಾಗ್ತಾ ಇದೆ ಅಕಸ್ಮಾತ್ ಮಿಶ್ರಣ ಏನಾದರೂ ಇನ್ನೂ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸ್ಬಹುದು ಯಾವಾಗ ಈ ರೀತಿ ಮಿಶ್ರಣ ತೆಳುವಾಗುತ್ತೆ ಮತ್ತು ಸ್ವಲ್ಪ ಕಡಲೆ ಹಿಟ್ಟಿನ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಮಿಶ್ರಣ ತೆಳುವಾಗಿದೆ ಮತ್ತು ಕಡಲೆ ಹಿಟ್ಟಿನ ಬಣ್ಣ ಕೂಡ ಸ್ವಲ್ಪ ಬದಲು ಿದೆ ಈ ಸಮಯದಲ್ಲಿ ಬೇಕನ್ಸಿದ್ರೆ ಒಂದೆರಡು ಹನಿಯಷ್ಟು ಫುಡ್ ಕಲರ್ ಉಪಯೋಗಿಸಬಹುದು ಫುಡ್ ಕಲರ್ ಉಪಯೋಗಿಸೋದ್ರಿಂದ ಬರ್ಫಿ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ ನಾನಿಲ್ಲಿ ಒಂದೆರಡು ಹನಿಯಷ್ಟು ಆರೆಂಜ್ ಫುಡ್ ಕಲರ್ ಉಪಯೋಗಿಸ್ಕೊಂಡಿದ್ದೀನಿ ಫುಡ್ ಕಲರ್ ಬೇಡ ಅಂತ ಅಂದರೆ ಹಾಗೆ ಕೂಡ ಈ ಬರ್ಫಿ ಮಾಡಬಹುದು ಫುಡ್ ಕಲರ್ ಇಲ್ಲಿ ಆಪ್ಷನಲ್ ಅಷ್ಟೇ ಈಗ ತಕ್ಷಣ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಸಕ್ಕರೆ ಪುಡಿ ಕಡಲೆ ಹಿಟ್ಟಿನ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆಯುತ್ತೆ ಆದಷ್ಟು ಸ್ಟವ್ ಆಫ್ ಮಾಡಿದ ನಂತರ ಅಷ್ಟೇ ಸಕ್ಕರೆ ಪುಡಿ ಹಾಕೊಳ್ಳಿ ಆವಾಗ ಕಡಲೆ ಹಿಟ್ಟಿನ ಬಣ್ಣ ಬದಲಾಗೋದಿಲ್ಲ ಅಂತಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿ ನೋಡಿ ಸಪ್ಪೆ ಅನ್ಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಬಹುದು ಅಕಸ್ಮಾತ್ ಸಿಹಿ ಕರೆಕ್ಟಾಗಿದೆ ಅನ್ಸಿದ್ರೆ ಮತ್ತೆ ಸಕ್ಕರೆ ಪುಡಿ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿ ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಲ್ಲೂ ಕೂಡ ಇರಬಾರ್ದು ಆ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಂತರ ಅಷ್ಟೇ ಸ್ಟವ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಾಲ್ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಒಂದೊಳ್ಳೆ ಫ್ಲೇವರ್ ಇರುತ್ತೆ ಅಂತಷ್ಟೇ ಈಗ ಒಂದು ಒಂದು ನಿಮಿಷ ಬೇಯಿಸಿಟ್ಕೊಂಡ್ರೆ ಸಾಕು ಬರ್ಫಿ ಮಿಶ್ರಣ ರೆಡಿಯಾಗುತ್ತೆ ಈ ರೀತಿ ಬರ್ಫಿ ಮಿಶ್ರಣ ಮಾಡಲಿಕ್ಕೆ ಕೇವಲ ಹತ್ತು ನಿಮಿಷ ಸಾಕಾಗುತ್ತೆ ಹಾಗೆ ಈ ರೀತಿ ಸ್ಟವ್ ಆಫ್ ಮಾಡಿದ ನಂತರ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಅಂದರೆ ಈ ತವ ಬಿಸಿ ಇರುತ್ತಲ್ಲ ಅದಕ್ಕೆ ಕಡಲೆ ಹಿಟ್ಟಿನ ಬಣ್ಣ ಬದಲಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ನೋಡಿ ಬರ್ಫಿ ಮಿಶ್ರಣ ರೆಡಿಯಾಗಿದೆ ಇದನ್ನೀಗ ನಿಧಾನಕ್ಕೆ ಈ ರೀತಿ ಟ್ರೇಗೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಈ ರೀತಿ ನಿಧಾನಕ್ಕೆ ಟ್ರೇಗೆ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳಿ ಆವಾಗ ಬಾದಾಮಿ ಎಲ್ಲ ಎಲ್ಲ ಕಡೆ ಹಾಡ್ಕೊಂಡಿರುತ್ತೆ ಅಂತಷ್ಟೇ ಆದಷ್ಟು ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಹಾಗೆ ಈ ರೀತಿ ಬರ್ಫಿ ಮಾಡಲಿಕ್ಕೆ ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಮಿಲ್ಕ್ ಪೌಡರ್ ಹಾಗೆ ಕೋವಾ ಕೂಡ ಉಪಯೋಗಿಸುವ ಅವಶ್ಯಕತೆ ಇಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಈ ರೀತಿ ಬರ್ಫಿ ಮಾಡಬಹುದು ಈಗ ಎರಡು ಗಂಟೆ ಕಾಲ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಚೆನ್ನಾಗಿ ತಣ್ಣಗಾದ ನಂತರ ಅಷ್ಟೇ ಈ ರೀತಿ ಚಾಕುವಲ್ಲಿ ಅಡ್ಜಸ್ಟ್ನ ಬಿಡಿಸಿ ಇದ್ದೀನಿ ನೀವು ಇಲ್ಲಿ ಫ್ರಿಜ್ ಅಲ್ಲಿ ಇಟ್ಟು ಕೂಡ ತಣ್ಣಂಗ್ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಂಗ್ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡಿಟ್ಕೊಳ್ಳಿ ಈಗ ನಿಧಾನಕ್ಕೆ ಟೈನ ಉಲ್ಟಾ ಮಾಡಿಟ್ಕೊಂಡಿದ್ದೀನಿ ಹಾಗೆ ಬೇಕಿಂಗ್ ಪೇಪರ್ನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಬೇಕಿಂಗ್ ಪೇಪರ್ ಉಪಯೋಗಿಸೋದ್ರಿಂದ ಎಷ್ಟು ಸುಲಭವಾಗಿ ಬರ್ಫಿ ತೆಗೆದಿರ್ಕೋಬಹುದು ಅಂತ ಗೊತ್ತಾಗ್ತಾ ಇದೆ ಈಗ ಎಡ್ಜಸ್ನ ಒಂದೇ ಸಮನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬರ್ಫಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನಂತರ ಈ ಬರ್ಫಿನ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕ್ರಿಯಲ್ಲಿ ಯಾವ ರೀತಿ ಬರ್ಫಿ ಇರುತ್ತೆ ಅದೇ ರೀತಿ ಮಾಡಿಟ್ಕೊಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಬರ್ಫಿನ ಕಟ್ ಮಾಡ್ಕೋಬಹುದು ಈಗ ನೋಡಿ ಬರ್ಫಿನ ಮತ್ತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಬರ್ಫಿ ಕಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ತುಂಬ ಸುಲಭವಾಗಿ ಈ ರೀತಿ ಬರ್ಫಿ ಮಾಡಬಹುದು ಸಕ್ಕರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ ಮತ್ತೆ ಮಿಲ್ಕ್ ಪೌಡರ್ ಕೂಡ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಹಾಗೆ ಮನೆಯಲ್ಲಿರುವಂಥ ಕೇವಲ ನಾಲ್ಕು ಸಾಮಗ್ರಿಗಳಲ್ಲಿ ಈ ರೀತಿ ಬರ್ಫಿ ಮಾಡಬಹುದು ಈಗ ಮತ್ತೆ ಸ್ವಲ್ಪ ಬಾದಾಮಿ ಕಮ್ಮಿ ಹಾಕಿ ಈ ರೀತಿ ಲೈಟಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಪೀಸಸ್ಗಳಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಬಾಯ್ಲಿಟ್ರೆ ಕರ್ಗೋ ಹಾಗೆ ಇರುತ್ತೆ ನೀವು ಇಲ್ಲಿ ಬರ್ಫಿ ತಣ್ಣಂಗೆ ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ತಣ್ಣಂಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಟೆಂಪ್ರೇಚರಲ್ಲಿಟ್ಟು ಕೂಡ ತಣ್ಣಂಗೆ ಮಾಡ್ಕೋಬಹುದು ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ಮಾಡಿಟ್ಕೊಳ್ಳಿ ನೀವಿಲ್ಲಿ ಒಂದು ದಿನ ಇಟ್ಟು ಕೂಡ ತಣ್ಣಂಗೆ ಮಾಡ್ಕೋಬಹುದು ಒಂದು ದಿನ ಇಟ್ಟರೆ ಇನ್ನೂ ಚೆನ್ನಾಗಿ ಸೆಟ್ ಆಗಿರುತ್ತೆ ನಾನಿಲ್ಲಿ ಕೇವಲ ಎರಡು ಗಂಟೆಯಷ್ಟೇ ಇಟ್ಟು ತಣ್ಣಗೆ ಮಾಡಿಟ್ಕೊಂಡಿದ್ದೀನಿ ಈಗ ನೋಡಿ ಬರ್ಫಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ಒಂದು ಬರ್ಫಿನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ತುಂಬ ಸಾಫ್ಟಾಗಿ ಕಟ್ ಆಗುತ್ತೆ ಮತ್ತು ತುಂಬನೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ನಾಲ್ಕು ಸಾಮಗ್ರಿಗಳಲ್ಲಿ ಬರ್ಫಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಒಮ್ಮೆ ಪ್ರಯತ್ನಿಸಿ ಖಂಡಿತ ಇಷ್ಟಪಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ